This show is brought to you by our fish doctor, Mr. Tommy. Hello, Tommy. Welcome to the show once again. Thank you so much for calling to your show once again, Mr. Sandeep. Yarge gottilla andre I'm a fish doctor specialized in fishes. Nimge ene doubt idro nanna kelbodu. Kelagade comment madabodu. So thank you so much, doctor. So ivattin na topic ke barana navu yen nadita ide ivattu yendra bagge anta sarpe explain martira kandita kandita thumba chanage aquarium idbeku anta thumba aase irutte so cost mate manel bidalla athwa maintenance kashta anta thumba chana heltare so idra table top alli aquarium ikkabodu anta nandu anisike so idike est kharch agutte heng heng irbeku fish gallu anta ivattu discuss marana banni Sandeep. ಸೊ ತುಂಬ ಚೆನ್ನಾಗಿ ಗೊತ್ತಿಲ್ಲ ಅಂದರೆ ಇದು ನಂದು ಸೆಕೆಂಡ್ ಅಕ್ವೇರಿಯಮ್ಮು ದೊಡ್ಡ ಅಕ್ವೇರಿಯಮ್ ಎಲ್ಲ ತುಂಬ ಚೆನ್ನಾಗಿ ನೋಡಿರ್ತಾರೆ ಅನಿಸುತ್ತೆ ಇದು ನಂದು ಸೆಕೆಂಡ್ ಅಕ್ವೇರಿಯಮ್ಮು ಸೊ ಈ ಅಕ್ವೇರಿಯಮ್ ಬಗ್ಗೆ ಹೇಳೋ ಮುಂಚೆ ಸೊ ಹೊಸ ಫಿಶ್ ಹಾಕಿದ್ದೀನಿ ಈ ಫಿಶ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಲಿ ನಮ್ಮ ಡಾಕ್ಟ್ರು ಓಕೆ ಓಕೆ ಖಂಡಿತ ಇದ್ರ ಫಿಶ್ ಹೆಸರು ಬಂದ್ಬಿಟ್ಟು ಬೆಟಾ ಫಿಶ್ ಅಥವಾ ಫೈಟರ್ ಫಿಶ್ ಅಂತಾರೆ ನೀವು ಅಕ್ವೇರಿಯಮ್ ಅಂಗಡಿಯಲ್ಲಿ ನೋಡಿರ್ಬೋದು ಒಂದು ಚಿಕ್ಕ ಬಾಟ್ಲಲ್ಲಿ ಚಿಕ್ಕ ಬೌಲಲ್ಲಿ ಇಟ್ಟಿರ್ತಾರೆ ಅವ್ರನ್ನ ನೋಡ್ಕೊಂಬಂದು ನಾವು ಮನೆಯಲ್ಲಿ ಒಂದು ಚಿಕ್ಕ ಬಾಟ್ಲಲ್ಲಿ ಅಥವಾ ಚಿಕ್ಕ ಬೌಲಲ್ಲಿ ಇಡ್ತೀವಿ ನನ್ನ ಪ್ರಕಾರ ಇಡಬಾರ್ದು ದೊಡ್ಡ ಅಕ್ವೇರಿಯಮಲ್ಲೇ ಅಥವಾ ಈ ಥರ ಸಣ್ಣ ಸೈಜು ಟೇಬಲ್ ಟಾಪ್ ಅಕ್ವೇರಿಯಮಲ್ಲಿ ಇಡಬೇಕು ಯಾಕೆ ಅಂದರೆ ಅವರೇನೋ ಒಂದು ವಾರ ಒಂದು 10 ದಿವಸ ಇಟ್ಟುಬಿಡ್ತಾರೆ ಬಟ್ ನಾವಿಲ್ಲಿ ತೊಗೊಬಂದು 1 ವರ್ಷ 2 ವರ್ಷ ಇಡ್ತೀವಿ ಫಿಶ್ಗೆ ಸ್ಟ್ರೆಸ್ ಆಗುತ್ತೆ ಸೊ ಅಕ್ವೇರಿಯಮ್ ಒಳಗಡೆ ನೋಡಿ ಸರ್ ಅದು ಸ್ವಲ್ಪ ಒಳಗಡೆ ಕೂತಿದ್ದೆ ಫುಡ್ ಕಿಟ್ ಏನಾದರೂ ಹಾಕಿ ಸಂದೀಪ್ ಅವರೇ ಅದಕ್ಕೆ ಅದು ಮೇಲ್ಗಡೆ ಬರಲಿ ಅದು ಮೇಲ್ಗಡೆ ಬಂದರೆ ಎಕ್ಸ್ಪ್ಲೇನ್ ಮಾಡ್ಬೋದು ಖಂಡಿತ ಖಂಡಿತ ಹಾಕ್ತೀನಿ ಬನ್ನಿ ಸೊ ಫುಡ್ ಹಾಕೋ ಮುಂಚೆ ನಮ್ಮ ಸ್ಟುಡಿಯೋಲಿ ಇನ್ನೊಬ್ಬರು ಇದ್ದಾರೆ ಅವ್ರ ಹೆಸರು ಏಂಜಲ್ ಅಂತ ಅವ್ರಿಗೆ ಫಿಶ್ ಬಗ್ಗೆ ಏನು ಗೊತ್ತಿಲ್ಲ ಸೊ ಏಂಜಲ್ ಅವರೇ ಏನು ಹೇಳ್ತೀರಾ ನೀವು ಹಾಯ್ ಹಲೋ ಐ ಆಮ್ ಏಂಜಲ್ ನನಗೆ ಫಿಶ್ ಬಗ್ಗೆ ಏನು ಗೊತ್ತಿಲ್ಲ ಓ ಮೈ ಗಾಡ್ ವಾಟ್ ಇಸ್ ದಟ್ ಏನದು ಏನದು ಏ ಕೂತ್ಕೊಳ್ರಿ ಸುಮ್ಮನೆ ಫಿಶ್ ಫುಡ್ ಅದು ಅದೇನದು ಫಿಶ್ ಫುಡ್ಡೇ ಅದು ಏನು ಸಂದೀಪ್ ಅವರೇ ನೀವು ಫಿಶ್ ಶೋ ಅಂದ್ಬಿಟ್ಟು ಯಾರನ್ನ ಕರ್ಕೊಂಬಂದಿದ್ರು ಅವ್ರ ಮೇಲ್ ಫೀಮೇಲ್ ನನಗೆ ಗೊತ್ತೇ ಆಗ್ತಾ ಇಲ್ಲ ಡಾಕ್ಟ್ರೆ ಕಮಾನ್ ಕಮ್ಯುನಿಟಿನ ರೆಸ್ಪೆಕ್ಟ್ ಮಾಡೋಣ ಸೊ ಅವ್ರಿಗೂ ಫಿಶ್ ಇರೋ ಇಂಟ್ರೆಸ್ಟ್ ಇದೆ ಬಟ್ ಫಿಶ್ ಬಗ್ಗೆ ಅವ್ರಿಗೂ ಏನು ಗೊತ್ತಿಲ್ಲ ಸೊ ಅವರು ತಿಳ್ಕೊಳ್ಳಿ ಫಿಶ್ ಬಗ್ಗೆ ನಿಮ್ಮಿಂದ ಅಂತ ಕರ್ತಿದ್ದೀವಿ ಈ ಶೋಅಲ್ಲಿ ಸೊ ನೀವು ಮುಂದುವರಿಸಿ ನಾವು ಶೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಯಾ ಶೋರ್ ಈ ಅಕ್ವೇರಿಯಮ್ ಬಂದ್ಬಿಟ್ಟು 2 ಫೀಟ್ ಬೈ 1 ಫೀಟು ನಿಯಾನ್ ಟೆಟ್ರಾಸು 6 ಪೇರ್ಸ್ ಇದೆ ಅಂದರೆ 12 ಫಿಶಸ್ 12-14 ಫಿಶಸ್ಸು ಹತ್ತತ್ರ ಇರಬೇಕು ಸೊ ಒಂದು ಫೈಟರ್ ಫಿಶ್ ಇವಾಗ ಹಾಕಿದ್ದೀವಿ ಆ ರೆಡ್ ಕಲರ್ ಲುಕ್ಗೋಸ್ಕರ ಸೊ ನೀವಿಲ್ಲಿ ನೋಡ್ಬೋದು ಆ ಕಲ್ ಮಧ್ಯೆ ಇವಾಗ ಫೈಟರ್ ಫಿಶ್ ಕೂತಿದೆ ನಾವಿವಾಗ ಫುಡ್ ಹಾಕಿರೋದ್ರಿಂದ ಫೈಟರ್ ಫಿಶ್ ಮೇಲ್ಗಡೆ ಬರ್ಬೋದು ಇವಾಗ ಓ ಎಮ್ ಜಿ ವಾಟ್ ಇಸ್ ದಟ್ ಏನದು ಅಷ್ಟು ಚೆನ್ನಾಗಿದೆ ರೆಡ್ ಆಗಿ ಬ್ರೈಟ್ ಆಗಿ ಏ ಹಲೋ ಏಂಜಲ್ ಅವರೇ ನೀವು ಅವಾಗಿಂದ ಏನು ನೋಡ್ತಾ ಇದ್ರೆ ಇದು ಬೆಟಾ ಫಿಶು ಫೈಟರ್ ಫಿಶು ಅಂತ 20 ಸತಿ ಹೇಳಿದ್ದೀನಿ ನಿಮಗೆ ನೀವು ಅದನ್ನೇ ತಿರ್ಗಾ ಹೇಳ್ತಾ ಇದ್ರೆ ಏಯ್ ಸಂದೀಪ್ ಅವ್ರು ನಾನು ನೆಕ್ಸ್ಟ್ ಟೈಮಿಂದ ಈ ಶೋಗೆ ಬರಲ್ಲ ಅಷ್ಟೇ ನೀವು ಮತ್ತು ಏಂಜಲ್ ಅವರೇ ಫಿಶನ್ನು ಮಾಡ್ಕೊಳ್ಳಿ ನಾನು ಬರಲ್ಲ ನನ್ನ ಈ ಶೋಗೆ ಅಷ್ಟೇ ಅದು ಕಮಾನ್ ಡಾಕ್ಟರ್ ನೀವೇನಕ್ಕೆ ಬಿ ಪಿ ರೈಸ್ ಮಾಡ್ಕೋತಾ ಇದ್ದೀರಾ ನೀವು ಈ ಫಿಶ್ ಬಗ್ಗೆ ಹೇಳಿ ಅಂದರೆ ನೀವು ಅವ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅದು ಬಿಡಿ ಸೊ ಎನಿ ಹೌ ಶೋನ ಮುಗಿಸೋದು ಟೈಮ್ ಬಂತು ಸೊ ಪೀಪಲ್ ನೀವಿಲ್ಲಿ ನೋಡ್ಬೋದು ಸೊ ಇದು ನಂದು ಅಕ್ವೇರಿಯಮ್ಮು ನೀವು ಮನೇಲಿ ಈ ಥರ ಅಕ್ವೇರಿಯಮ್ ಇಡ್ಬೋದು ಒಂದು ಟೇಬಲ್ ಮೇಲೆ ಚೆನ್ನಾಗಿದೆ ಸೊ ಇವರಿಬ್ಬರು ಜಗಳ ಬಿಡಿಸೋದೇ ಇವಾಗ ಆಗುತ್ತೆ ಅಷ್ಟರಲ್ಲಿ ಒಂದು ಮ್ಯೂಸಿಕ್ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮ್ಯೂಸಿಕ್ ವಿಡಿಯೋ ಬರ್ತಾ ಇದೆ ಇವಾಗ ಎಂಜಾಯ್ ಮಾಡಿ ಥ್ಯಾಂಕ್ ಯು ಗೈಸ್ ಇರಿ ಇರಿ ಡಾಕ್ಟ್ರೆ ಇರ್ರಿ ಎಲ್ಲ ಹೋಗ್ತಾಯಿದ್ರು